नमस्ते इवत्तु लालबाग वीडियोने इदु लालबाग अल्ली एरडने वीडियो नोडि बरी हूविन गिड तोरिस्ता इदिनि इवेल्ल सामंतके हूविन गिडगळु ಹೇಳಿದಿನಲ್ಲ ಸಾಮಂತಿಗೆ ಹೂವು ಇವಾಗ ಸರ್ವೈವಲ್ ಆಗೋದು ಗೊತ್ತಿಲ್ಲ ನನಗೆ ಆಗಲ್ಲ ಅನ್ಸುತ್ತೆ ನಾನು ಸೀಸನ್ ಮುಗಿತು ಆಗಲ್ಲ ಅಂತ ಹೇಳಿದ್ದೀನಿ ಇಷ್ಟ ಇದ್ದವರು ಹೋಗಿ ತೊಗೊಂಡ್ಬರ್ಬೋದು ಪ್ರಯತ್ನ ಪಡೋರು ಸಾಮಂತಿಗೆ ಗಿಡದಲ್ಲಿ ತುಂಬ ಕಲರ್ ಇದೆ ನೋಡೋಕಂತೂ ತುಂಬ ಚೆನ್ನಾಗಿದೆ ನೀವು ಅಕಸ್ಮಾತ್ ಸಾಮಂತಿಗೆ ಗಿಡ ತಗೊಳ್ಳಂಗಿದ್ರೆ ಕೆಳಗಡೆ ಒಂದು ಸಸಿ ಬಂದಿರೋ ನೋಡಿ ನೋಡಿ ಹುಡುಕಿ ತಗೊಳ್ಳಿ ಆವಾಗ ಒಂದು ಸಸಿ ಆದರೂ ಬರುತ್ತೆ ಅಷ್ಟೇ ನಾನು ಹೇಳೋದು ಇನ್ನು ನಾವು ಪ್ರಯತ್ನ ಮಟ್ಟು ನೋಡ್ಬೋದು ಒಬ್ಬೊಬ್ಬರು ಕಲಿಸೋರು ಆಮೇಲೆ ಇವೆಲ್ಲ ಡೇರೆ ಹೂವಿನ ಗಿಡಗಳು ಆಮೇಲೆ ಚಿಕ್ಕ ಚಿಕ್ಕ ಹೂವುಗಳು ಎಲ್ಲ ಇವೆಲ್ಲ ಚಿಕ್ಕ ಗಿಡಗಳು ನಾವು ಚಿಕ್ಕ ಪಾಟಲ್ಲೇ ಬೆಳೆಸ್ಬೋದು ಅಂಥವು ಹೈಟ್ ಬೆಳೆಯಲ್ಲ ಇವು ಡೇರೆ ಹೂವಿನ ಒಂದೊಂದು ಹೈಟ್ ಬೆಳೆಯುತ್ತೆ ದೊಡ್ಡ ಹೂವು ಇದು ಆ ಥರ ಅಲ್ಲ ನನ್ನ ಪಾಟ ನನ್ನದರಲ್ಲೂ ಇತ್ತು ಅಲ್ವಾ ಆ ಥರದ್ದಿದು ಇದರಲ್ಲೂ ಸುಮಾರು ಕಲರ್ ಇದೆ ಅಂದರೆ ಇದೆಲ್ಲ ಒಂದಕ್ಕೆ 100 ರೂಪಾಯಿ ಹಾಕಿದ್ರು ಅದಕ್ಕೆ ನಾನು ತರೋಕ್ಕೆ ಹೋಗಲಿಲ್ಲ ರೇಟ್ ಜಾಸ್ತಿ ಅಂತ ಸಾಮಂತಿಗೆ ಗಿಡ 50, 60, 40 ಒಂದೊಂದು ಗಿಡದ ರೇಟು ಒಂದೊಂದು ಕಲರ್ಗೆ ಒಂದೊಂದು ಥರ ಹಾಕಿದ್ದಾರೆ ನಾಟಿವಾದರೆ ಕಮ್ಮಿ ಹೈಬ್ರಿಡ್ ಆದರೆ ಜಾಸ್ತಿ ಆ ಥರ ಹಾಕಿದ್ದಾರೆ ನಿಮಗೆ ಬೇಕಾದವರು ಯಾವ್ಯಾವ ರೇಟಿಂದು ಬೇಕೋ ನೋಡ್ಕೊಂಡು ಕಲರು ನೋಡ್ಕೊಂಡು ತೊಗೋಬೋದು ಇವೆಲ್ಲ ಹೂವಿನ ಗಿಡಗಳೇ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ನೋಡೋಕ್ಕೆ ಹೂವುಗಳು ನೋಡೋಕ್ಕೆ ಎರಡು ಕಂಡು ಸಾಲದು ತೊಗೊಳೋಕ್ಕೆ ಇಷ್ಟ ಇಲ್ಲದೆ ಇದ್ರೂ ಅಥವಾ ಬೆಳೆಸೋಕ್ಕೂ ಜಾಗ ಇಲ್ಲದೆ ಇರೋರು ಒಂದ್ಸರಿ ನೋಡಾದರೂ ಬರ್ಬೋದಲ್ವಾ ತುಂಬ ಚೆನ್ನಾಗಿದೆ ಇವ ಮಾತ್ರ ಹೂವು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಆಮೇಲೆ ಡೇರೆ ಹೂವಿನಲ್ಲಿ ತುಂಬ ಮೊಗ್ಗಿದೆ ಇನ್ನೂ ತೊಗೊಬಂದಿಟ್ಟಿದ್ದಾರೆ ಈ ತೊಗೊಂಬಂದಮೇಲೆ ಆ ಮೊಗ್ಗು ಆಗೋವರೆಗೂ ಇರ್ತವೆ ಗಿಡಗಳು ಆಮೇಲೆ ಅವು ಗೆಡ್ಡೆಗಳು ಇರ್ತವೆ ಕಾಪಾಡ್ಕೊಳ್ಳೋರು ಕಾಪಾಡ್ಕೋಬೋದು ನಾನು ರೇಟ್ ಜಾಸ್ತಿ ಅಂತ ತರೋಕ್ಕೆ ಹೋಗಿಲ್ಲ ನಾನು ಡೇರೆ ಹೂವಿನ ಬೀಜ ತೊಗೊಂಬಂದಿದ್ದೀನಿ ನೆಕ್ಸ್ಟ್ ಸೀಸನಲ್ಲಿ ಬೀಜ ಹಾಕ್ಕೊಳ್ಳೋಣ ಅಂತ ನೋಡ್ತೀನಿ ಡೇರೆ ಹೂವು ಬೀಜ ಹಾಕೋದು ಕೂಡ ನಾನು ಇದೇ ಫಸ್ಟ್ ಸರಿ ಹಾಕೋವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವೆಲ್ಲ ಡೇರೆ ಹೂವಿಂದೆ ನೋಡಿ ಎಷ್ಟು ದೊಡ್ಡ ಜಾಗದಲ್ಲಿ ಇದ್ದಾವೆ ಅಂತ ಎಷ್ಟು ಹೂವಿನ ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆಗಿನ ಅಷ್ಟು ಚೆನ್ನಾಗಿ ಬಿಟ್ಟು ಬರೋಕ್ಕೆ ಮನಸ್ಸೇ ಬರೋಲ್ಲ ಇವೊಂಥರ ಕಲಂಚು ಅಂತೆ ಇದು ಕೂಡ ಅಷ್ಟೇ ರೇಟ್ ಜಾಸ್ತಿ ತುಂಬ ಇವೆಲ್ಲ ಚಿಕ್ಕ ಚಿಕ್ಕ ಪಾಟು ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಎಲ್ಲ ಬೆಳೆಸ್ಕೋಬೋದು ಇದರಲ್ಲೂ ಸುಮಾರು ಕಲರ್ ಇದೆ ಅದಕ್ಕೆ ಇವನ್ನು ಬೇಕಾದವ್ರು ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಇವೆಲ್ಲ ಆಚೆ ಇಟ್ಟಿದ್ದಾರೆ ಆಮೇಲೆ ಬಿಸಿಲು ತಡಿದೇ ಇರವಲ್ಲ ಒಂದ್ಸರಿ ಶೇಡ್ ನೆಟ್ ಹಾಕಿ ಒಳಗಡೆ ಇಟ್ಟಿದ್ದಾರೆ ಇವನ್ನು ಈಚೆ ಇಟ್ಟಿದ್ದಾರೆ ಬಿಸಿಲು ತಡಿಯೋ ಈಚೆ ಇಟ್ಟಿರ್ತಾರೆ ಬಿಸಿಲು ತಡಿದೇ ಇರವಲ್ಲ ಒಳಗೆ ಇಟ್ಟಿದ್ದಾರೆ ಅವನು ಹೂವಿನ ಗಿಡಗಳೇ ಈ ವಿಡಿಯೋದಲ್ಲಿ ಬರೀ ಹೂವಿನ ಗಿಡನೇ ತೋರಿಸ್ತಾ ಇರೋದು ನಾನು ಬೇರೆ ಇಲ್ಲ ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಎಷ್ಟು ಥರ ಹೂವು ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವೆಲ್ಲ ಒಳಗಡೆ ಇಟ್ಟಿದ್ದಾರೆ ಯಾಕಲ್ಲಿ ಇವು ಹೂವಿನ ಗಿಡಗಳೇ ಇವು ಬಿಸಿಲು ತಡೆಯಲ್ಲ ಅನಿಸುತ್ತೆ ಅದರಿಂದ ಎಲ್ಲ ಒಳಗಡೆ ಇಟ್ಟಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಪಾಟು ಪಾಟಿನ ಮೇಲೆ ರೇಟ್ ಇದೆ ಅಂತ ಹೇಳಿದ್ದೀನಲ್ಲ ರೇಟ್ ಇದೆ ನೋಡ್ಕೊಂಡು ಇಷ್ಟ ಇದ್ದವರು ಹೋಗಿ ತೊಗೋಬೋದು ನೋಡಿ ಇವೆಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ಎಷ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಆದರೂ ಜನ ಒಂದೊಂದು ತೊಗೊಂಡು ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ ಅವ್ರು ನೀಟಾಗಿ ಜೋಡಿಸಿದ್ರು ಅವು ಎಲ್ಲಿ ತೊಗೊಂಡಿದ್ದು ಅಲ್ಲೇ ಇಟ್ಟರೆ ಅದೇ ಥರ ಇರುತ್ತಲ್ಲ ಇಟ್ಟಿರಲ್ಲ ಒಬ್ಬೊಬ್ಬರು ಎಲ್ಲರೂ ತೊಗೊಂಬಿಟ್ಟು ನೋಡ್ತಾರೆ ಬೇಡದೇ ಇದ್ಮೇಲೆ ಈಚೆನೇ ಇಟ್ಟು ಬಂದಿರ್ತಾರೆ ಒಂದೊಂದು ಗಿಡ ನೋಡಿದೆ ನಾನು ಈ ಥರ ನೋಡಿ ಇವು ಇದೆಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಆಮೇಲೆ ಎಲೆಯೂ ತುಂಬ ದಪ್ಪವಾಗಿ ಚೆನ್ನಾಗಿದೆ ಗ್ರೀನ್ ಕಲರು ಅಂದರೆ ರೇಟ್ ಜಾಸ್ತಿ ಅಂತ ನಾನು ತೊಗೊಳ್ಳಿಲ್ಲ ನೋಡಿ ಇದ್ರ ಮೇಲೆ ರೇಟ್ ಇದೆ ಕಾಣುತ್ತೋ ಇಲ್ವೋ ನಿಮಗೆ ರೇಟ್ ಇದೆ ತೋರಿಸ್ತೀನಿ ನೋಡಿ 250 ಹಾಕಿದ್ದಾರೆ ಅದ್ರ ಮೇಲೆ ಹಬ್ಬ ಅಂದ್ಕೊಂಡೆ ನಾನು ಚಿಕ್ಕದು ಬೇಡ ಅಂತ ಬಂದೆ ಜಾಸ್ತಿ ರೇಟು ಅಂತ ಅದರಲ್ಲಿ 150, 200 ಅದು ಕಲರ್ ಮೇಲೆ ಅನಿಸುತ್ತೆ ಹೂವಿನ ಗಿಡ ಕಲರ್ ಮೇಲೂ ರೇಟ್ ಕೊಡ್ತಾರೆ ಅನಿಸುತ್ತೆ ಆಮೇಲೆ ಇದರಲ್ಲಿ ಕಲಂಚಲ್ಲಿ ಎರಡೆರಡು ಥರ ಇದೆ ಸ್ವಲ್ಪ ದೊಡ್ಡದಾಗಿ ಹೂವು ಬಿಡೋದಿದೆ ಸ್ವಲ್ಪ ಸಣ್ಣದಾಗಿ ಹೂವು ಬಿಡೋದು ಎರಡು ಥರ ಇದೆ ಬರೀ ಹೂವಿನ ಗಿಡ ಎಷ್ಟು ಚೆನ್ನಾಗಿದೆ ಇದು ಜೀನಿಯಾ ನೋಡಿ ಇದು ಬುಷ್ ವೆರೈಟಿ ಹೈಟ್ ಬೆಳೆಯಲ್ಲ ಚಿಕ್ಕದು ಇದರಲ್ಲಿ 3-4 ಕಲರ್ ಇದೆ ವೈಟ್ ಇದೆ ಪಿಂಕ್ ಇದೆ ಆಮೇಲೆ ಒಂಥರ ಆ್ಯಶ್ ಕಲರ್ ಇದೆ ರೆಡ್ ಇದೆ ಇದೊಂಥರ ಹೂವಿನ ಗಿಡ ಎಲ್ಲ ಚಿಕ್ಕದು ಹೈಟ್ ಬೆಳೀದೇ ಇರೋ ಗಿಡಗಳೇ ಇವೆಲ್ಲ ಇದನ್ನು ಶೇಡ್ ನೆಟ್ಟಲ್ಲಿ ಇಟ್ಟಿದ್ರು ಇದು ಆಮೇಲೆ ಇದು ಅಲ್ಮಂಡ ಅಂತ ಅಲ್ಮಂಡದಲ್ಲಿ ಪಿಂಕ್ ಇದೆ ನನ್ನ ಹತ್ರ ವೈಟ್ ಇತ್ತು ಹೋಯ್ತು ಗಿಡ ಇದು ಬಳ್ಳಿ ಥರ ಬೆಳೆಯುತ್ತೆ ಇದು ತುಂಬ ರೇಟು 400, 500 ಹೇಳಿದ್ರು ಅಲ್ಲ ಸಾರಿ 100 ರೂಪಾಯಿ ಏನೋ ಹೇಳಿದ್ರು ತೊಗೊಳ್ಳಿಲ್ಲ ನಾನು ಪಿಂಕು ಇದು ಗುಲಾಬಿ ಈ ಗುಲಾಬಿ ಸೆಕ್ಷನ್ ಬೇರೆ ಇದೆಲ್ಲ ಈಚೆ ಇಟ್ಟಿದ್ದಾರೆ ನೋಡಿ ಓಡಾಡೋಕ್ಕೆ ಹಿಂಗೆ ಮಧ್ಯೆ ಜಾಗ ಮಾಡಿದ್ದಾರೆ ನಾವು ನೋಡ್ಕೊಂಬಿಟ್ಟು ಯಾವ್ದು ಬೇಕೋ ಅದು ಗಿಡ ತಗೋಬೋದು ಇದು ಚಿಕ್ಕದು ಕವರಲ್ಲಿದ್ದರೆ ಚಿಕ್ಕ ಗಿಡ ಇದ್ದರೆ ಒಂದು ರೇಟು ದೊಡ್ಡದಾಗಿ ಬೆಳೆದಿದ್ದರೆ ಒಂದು ರೇಟು ಆ ಥರ ಇರುತ್ತೆ
ನೋಡ್ಕೊಂಡು ತೊಗೋಬೋದು. ಇಲ್ಲಿ ನೋಡಿ, ಇಲ್ಲಿ ಮೇಲಿಟ್ಟಿರೋವಲ್ಲ ಹಂಗೆ ತೊಗೊಂಬಂದು ನೋಡಿಬಿಟ್ಟು ಅಲ್ಲಿಟ್ಬಿಟ್ಟು ಹೊರಟೋಗಿರ್ತಾರೆ, ಹಂಗೆ ಮಾಡಿರ್ತಾರೆ. ಎಷ್ಟೊಂದು ಜನ ನೋಡಿ ನೋಡಿ ಅವರೇ ತೊಗೊಳ್ತಾ ಇದ್ದಾರೆ. ನೋಡಿ ನೋಡಿ ನೋಡಿಬಿಟ್ಟು ತೊಗೋಬೋದು ನಾವೇ. ಎಲ್ಲ ಥರ ಇದೆ, ಚಿಕ್ಕ ಫ್ಲವರ್ ಬಿಡೋದು ಇದೆ, ದೊಡ್ಡದಾಗಿ ಫ್ಲವರ್ ಬಿಡೋದು ಇದೆ, ನಾಟಿ ಇದೆ, ಹೈಬ್ರಿಡ್ ಇದೆ, ಎಲ್ಲ ಥರ ಇದೆ ಗುಲಾಬಿ. ನೋಡ್ಕೊಂಡು ತೊಗೋಬೋದು. ಸ್ವಲ್ಪ ಹೆಲ್ದಿ ಆಗಿರೋ ಗಿಡಗಳು ನೋಡಿ ತೊಗೊಳ್ಳಿ ಹುಡುಕಿ. ನಿಧಾನವಾಗಾದ್ರೂ ಹೆಲ್ದಿ ಆಗಿರೋ ಗಿಡ ನೋಡಿ ತೊಗೊಂಬಂದರೆ ಚೆನ್ನಾಗಿ ಬೆಳೆಯುತ್ತೆ. ಗುಲಾಬಿ ಗಿಡ ನನ್ನ ಹತ್ರ ಸಾಕಷ್ಟು ಇದ್ದಾವೆ ಅಂತ ನಾನು ತರಕ್ಕೆ ಹೋಗಲಿಲ್ಲ. ಈ ವಿಡಿಯೋ ಇದನ್ನು ಮಾಡಿದ್ದೆ ನಾನು ಬೇರೆಯವ್ರಿಗೆ ಗಿಡ ತರಕ್ಕೆ ಹೋಗಿದ್ದು. ಹಂಗೆ ಈ ಸರಿ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ದಾಸವಾಳ ನೋಡಿ, ದಾಸವಾಳ ನೋಡಿ ಎಲ್ಲ ಹೆಂಗೆ ಬೆಳೆಸಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಅವ್ರು ಏನು ಓಡಾಡೋಕ್ಕೆ ಜಾಗ ಬಿಟ್ಟು ನೀಟಾಗಿ ಇಟ್ಟಿರ್ತಾರೆ, ಅವ್ರನ್ನೆಲ್ಲ ತೊಗೊಂಬಂದು ಅಲ್ಲಲ್ಲೇ ಇಟ್ಬಿಟ್ಟು ಹೋಗಿರ್ತಾರೆ. ಈ ಥರ ಮಾಡಿರ್ತಾರೆ ಜನ. ನೋಡ್ಬಿಟ್ಟು ನೋಡ್ಬಿಟ್ಟು ಎಲ್ಲಿದ್ದಿದ್ದು ಅಲ್ಲೇ ಇಟ್ಟರೆ ಚೆನ್ನಾಗಿರುತ್ತಲ್ವಾ. ದಾಸವಾಳನೂ ತುಂಬ ಮೊಗ್ಗಿತ್ತು, ಚಿಕ್ಕ ಗಿಡಗಳು ಇದ್ದವು, ಹೈಟ್ ಇರಲಿಲ್ಲ ಜಾಸ್ತಿ. ಆಮೇಲೆ ಇದನ್ನು ಅಷ್ಟೇ ರೇಟ್, ಸ್ವಲ್ಪ ರೇಟ್ ಜಾಸ್ತಿನೇ ದಾಸವಾಳ ಯಾವಾಗಲೂ. ಇಷ್ಟ ನಾನು ವೈಟು ಡಬಲ್ ಪೆಟಲ್ ಹುಡುಕಿದೆ, ಇದ್ದರೆ ತರೋಣ ಅಂತ ಸಿಗಲಿಲ್ಲ. ಎಷ್ಟು ಸರಿ ಹೋದಾಗೆಲ್ಲ ಅದು ವೈಟು ಡಬಲ್ ಪೆಟಲ್ ನಂದು ಹೋಯ್ತಲ್ಲ, ಅದಕ್ಕೆ ಹುಡುಕ್ತಾನೇ ಇದ್ದೀನಿ, ಅದು ಸಿಕ್ಕಿಲ್ಲ. ಇದು ಒಂದು ಸ್ವಲ್ಪ ಹೈಟ್ ಇರೋವು ದೊಡ್ಡ ಕವರಲ್ಲಿರೋವು ರೇಟ್ ಜಾಸ್ತಿ, ಚಿಕ್ಕದಾಗಿರೋವು ರೇಟ್ ಕಮ್ಮಿ. ಆ ಥರ ನೋಡ್ಕೊಂಡು ಒಬ್ಬೊಬ್ಬರು ದೊಡ್ಡ ದೊಡ್ಡವೇ ತಗೊಂಡು ಹೋಗ್ತಾರೆ. ಇದು ಮಲ್ಲಿಗೆ ಹೂವಿನ ಗಿಡವೇ, ಎಲ್ಲ ಸೂಜಿ ಮಲ್ಲಿಗೆ, ಇದು ನಿತ್ಯ ಮಲ್ಲಿಗೆ, ಮಾಮೂಲಿ ಮಲ್ಲಿಗೆ, ಸಣ್ಣ ಮಲ್ಲಿಗೆ, ದೊಡ್ಡ ಇದು ಏಳು ಸುತ್ತಿನ ಮಲ್ಲಿಗೆ, ದುಂಡು ಮಲ್ಲಿಗೆ ಎಲ್ಲ ಇದೆ. ಮಲ್ಲಿಗೆ ಹೂವು ಮಾತ್ರ ಇವಾಗ ಗಿಡಗಳು ಬೆಳೆಸ್ಬೇಕು ಅನ್ನೋರು ಮಲ್ಲಿಗೆ ಹೂವು ಮಾತ್ರ ಖಂಡಿತ ತೊಗೊಬಂದು ಬೆಳೆಸ್ಕೊಳ್ಳಿ, ಚೆನ್ನಾಗಿ ಬೆಳೆಯುತ್ತೆ ಇವಾಗ. ಆಮೇಲೆ ಇದು ದೇವಗಣಗಲೆ ಗಿಡ ನೋಡಿ, ಇದರಲ್ಲಿ ಮೂರು ಕಲರ್ ಇದೆ ನನ್ನ ಹತ್ರ. ವೈಟ್ ಇದೆಯಲ್ಲ, ಇಲ್ಲಿ ಲೈಟ್ ಪಿಂಕ್ ಇದೆ, ರೆಡ್ ಇದೆ. ಈ ಕಡೆ ದೊಡ್ಡ ದೊಡ್ಡ ಮರ ಆಗ ಹೂವಿನ ಗಿಡ ಹಣ್ಣಿನ ಗಿಡ ಅಲ್ಲ, ಹಿಂದ್ಗಡೆ ಇಟ್ಟಿದ್ದಾರೆ, ನೀಟಾಗಿ ಜೋಡಿಸಿದ್ದಾರೆ. ಅಲ್ಲೂ ಕೂಡ ಅಲ್ಲೂ ಹೋಗಿ ತೊಗೋಬೋದು. ಇವು ಪಾಟ ಇದೆ, ಸಣ್ಣ ಕವರ್ಗಳಾಗೆ ಬೆಳೆಸಿರೋದು ನೋಡಿ. ಇದು ಸಂಪಿಗೆ ಗಿಡ, ಸಂಪಿಗೆ ಗಿಡನೂ ಅಷ್ಟೇ, ಎಲ್ಲ ದೊಡ್ಡ ಕವರ್ ಇರುತ್ತೆ. ಇದು ಒಂಚೂರು ಮರ ಆಗವಲ್ವ, ಸ್ವಲ್ಪ ದೊಡ್ಡ ಕವರ್ ಇರುತ್ತೆ. ಹಣ್ಣಿನ ಗಿಡ ಹೂವಿನ ಗಿಡಗೂ ದೊಡ್ಡ ಮರ ಆಗವಲ್ಲ, ದೊಡ್ಡ ದೊಡ್ಡ ಕವರಲ್ಲಿ ಇರುತ್ತೆ. ಪಾಟಲ್ಲೂ ಇರುತ್ತೆ, ಪಾಟ್ ಬೇಕಾದವ್ರು ಪಾಟು, ಕವರ್ ಬೇಕಾದವರು ಕವರು, ಎಲ್ಲ ಥರನೂ ಸಿಗುತ್ತೆ. ನೋಡಿ ತೊಗೋಬೇಕು. ಪಾಟಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಕವರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಆಮೇಲೆ ಹೈಟ್ ಬೆಳೆದಿರೋ ದೊಡ್ಡ ಗಿಡಕ್ಕೆ ರೇಟ್ ಜಾಸ್ತಿ, ಸ್ವಲ್ಪ ಸಣ್ಣ ಗಿಡಕ್ಕೆ ರೇಟ್ ಕಮ್ಮಿ, ಆ ಥರನೂ ಇರುತ್ತೆ. ನೋಡ್ಕೊಂಡು ನೀವು ಕೇಳ್ಕೊಂಡು ತೊಗೊಳ್ಳಿ. ಆಮೇಲೆ ಡ್ರಾಗನ್ ಫ್ರೂಟ್ ಇದೆ, ಇದು ಮೆಣಸಂತೆ, ಮೆಣಸಿನ ಬಳ್ಳಿ. ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಇದೆ. ಅಡಿಕೆ ಇದೆ, ತೆಂಗು ಇದೆ, ಆಮೇಲೆ ಅದು ಆ ಕಡೆ ಹಿಂದೆ ಕಾಣ್ತಿರೋದು ಹಲಸಿನದು, ಎಲ್ಲ ಗ್ರಾಫ್ಟೆಡ್ ಗಿಡಗಳೇ ಹಲಸಿನದು. ಆಮೇಲೆ ಪನ್ನೇರಳೆ ಅಂತ ಇದೆ, ಎಲ್ಲ ಥರನೂ ಇದೆ. ನೋಡಿ ನೋಡಿ ಆ ಥರ ಕವರ್ ಜೋಡಿಸಿಟ್ಟಿರ್ತಾರೆ. ಇದು ಸೀಬೆ ಗಿಡ, ಸೀಬೆ ಗಿಡ ಮಾತ್ರ ಯಾವುದು ಚೆನ್ನಾಗಿರಲಿಲ್ಲ, ನೋಡಿದ್ರೇ ಗೊತ್ತಾಗುತ್ತೆ ಹುಳ ಬಂದುಬಿಟ್ಟಿದೆ ತುಂಬ. ಎಲ್ಲೂ ಒಂದು ಕಾಯಿನೂ ಇರಲಿಲ್ಲ ಸೀಬೆಕಾಯಿ. ಇದು ಸೀತಾಫಲ, ಸೀತಾಫಲ ಇದ್ದರೆ ತರೋಣ ಅಂತ ನೋಡಿದೆ, ಖಾಲಿಯಾಗಿತ್ತು ಸೀತಾಫಲ. ಕೇಳಿದೆ, ಇಲ್ಲ ಖಾಲಿಯಾಗಿದೆ ಅಂದರು, ಅದಕ್ಕೆ ಸುಮ್ಮನೆ ಆಗೋದೆ. ಇನ್ನೊಂದು ಸರಿ ಯಾವಾಗಾದ್ರೂ ಹೋದರೆ ತೊಗೊಳ್ಳೋಣ ಅಂತ. ಇಲ್ಲಿ ಬೇರೆ ಗಿಡಗಳು ಇದ್ದಾವೆ, ಇದನ್ನ ಬೇವೇನು ಗಿಡನೋ ಗೊತ್ತಾಗಿಲ್ಲ. ಅಲ್ಲಿ ಯಾರೂ ಇರೋಲ್ಲ ಕೇಳೋಕ್ಕೆ, ಯಾವಾಗೋ ಒಂದು ಟೈಮ್ ಬರ್ತಾರೆ ಗಿಡ ತಗೊಂಡೋಗೋಕ್ಕೆ, ಗೊತ್ತಾಗಲ್ಲ ಒಂದು. ಇದು ನೋಡಿ ಅಡಿಕೆ ಗಿಡ, ಇದು ಪನ್ನೇರಳೆ ಅಂತೆ, ರೆಡ್ಡು. ಆಮೇಲೆ ನೇರಳೆ ಗಿಡ, ನೇರಳೆ ಗಿಡ ನನ್ನ ಹತ್ರ ಇದೆ, ಇನ್ನು ಬಿಟ್ಟಿಲ್ಲ ಕಾಯಿ, ನೋಡಬೇಕು. ಇಲ್ಲಿಂದನೇ ತಂದಿದ್ದು, ಅದು ಕೂಡ ಗ್ರಾಫ್ಟೆಡ್ ಗಿಡ. ಆಮೇಲೆ ನಮ್ಮ ರೋಡಲ್ಲೂ ಹಾಕಿದ್ದೀವಿ ನೇರಳೆ ಗಿಡ, ದೊಡ್ಡದಾಗಿ ಬೆಳೀತಾ ಇದೆ ಅದು. ಆಮೇಲೆ ಕಿತ್ತಳೆ ಹಣ್ಣಿನ ಗಿಡ, ಇದು ಸೈಡಲ್ಲಿ ಒಂದು ಕಾಯಿ ಇದೆ ನೋಡಿ, ಕಿತ್ತಳೆ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೋಡಬೇಕು. ನೋಡ್ಕೊಂಡು ನಾವು ಹೋಗಿ ನಾವೇ ಗಿಡ ತಗೊಂಬಂದು ರೇಟ್ ಹಾಕ್ಕೋಬೋದು. ಈ ಥರ ಇರ್ತವೆ ನೋಡಿ, ಇದು ಎಷ್ಟು ಹೈಟ್ ಬೆಳೆದಿದೆ ಅಂತ. ನಿಮಗೆ ಒಂದು ಕಾಯಿನೂ ಇದೆ, ಈ ಥರ ಕಾಯಿ ಇರೋ ಗ್ರಾಫ್ಟೆಡ್ ಗಿಡ ತೊಗೊಂಬಂದರೆ ನೆಕ್ಸ್ಟು ನಾವು ತಂದಾಗಿಂದನೇ ನಮಗೆ ಸೀಜನಲ್ಲಿ ಕಾಯಿ ಬಿಟ್ಬಿಡ್ತವೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಮೋಸಂಬಿ ಗಿಡಗಳು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ನಿನ್ನೆ ಹಾಕಿರೋ ವಿಡಿಯೋಗೆ, ಅಮ್ಮ ನೀವು ಯಾವಾಗ ಹೋದ್ರೂ ಲಾಲ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತಾರೆ, ನಿಮಗೂ ಹಾಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟಲ್ಲಿ, ಹಾಕ್ಬೇಕಾ ಅಂತ. ಇದು ವಿಳೆದೆಲೆನು ಅಷ್ಟೇ, ತುಂಬ ಹುಳ ಬಂದಿತ್ತು, ಅದಕ್ಕೆ ನಾನು ವಿಳೆದೆಲೆ ತರೋಕೆ ಹೋಗಿಲ್ಲ. ಅದು ಬೇರೆ, ನಮಗೆ ಫುಲ್ಲು ಬಿಸಿಲು ಬೀಳುತ್ತೆ, ವಿಳೆದೆಲೆಗೆ ಸರಿಯಾಗಿ ಬೀಳಲ್ಲ, ಬೆಳೆಯಲ್ಲ, ಸಾರಿ ಬೆಳೆಯಲ್ಲ. ಅದರಿಂದ ನಾನು ವಿಳೆದೆಲೆ ತಂದು ಹಾಕಿದ್ರು ಅದು ಎಷ್ಟು ಸರಿ ಸರ್ವೈವಲ್ ಆಗಿಲ್ಲ. ಶೇಡ್ ಬಾಲ್ಕನಿಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಸುಮ್ಮನೆ ಶೇಡ್ ಇರಬೇಕು ಅದಕ್ಕೆ, ಆವಾಗ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ ಅಂಜೂರ ಹಣ್ಣಿನ ಗಿಡ, ಇದನ್ನು ತರೋಕ್ಕೆ ಹೋಗಿದ್ದು ನಾನು ಬೇರೆಯವ್ರಿಗೆ. ಇದನ್ನು ತರೋಕ್ಕೆ ಹೋಗಿ ಅಷ್ಟೆಲ್ಲ ತೊಗೊಂಬಂದಿದ್ದು, ಅದೆಲ್ಲ ಮಾಡಿದ್ದು.
ಎರಡು ಹಣ್ಣು ಇದೆ ಅದರಲ್ಲಿ, ಎರಡು ಕಾಯಿ ಬಿಟ್ಟಿದೆ, ಅದನ್ನೇ ತಂದೆ ಆ ಹುಡುಗನಿಗೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಯಾರಿಗೆ ತಗೊಬಂದು ಕೊಟ್ಟೆ ಅಂತ. ತಗೊಂಡೋಗಿ ಅವಾಗ ಬಂದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಇವೆಲ್ಲ ಇಲ್ಲಿ ಲಿಂಬೆ ಗಿಡ.